ಹುಕ್ಕೇರಿ ನಗರದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ 108 ಕಲಶಗಳಿಂದ ಮಸ್ತಕಾಭಿಷೇಕ ಹಾಗೂ ಪಾದಪೂಜೆ ಕಾರ್ಯಕ್ರಮ ಜರುಗಿತು. ನಂತರ ಮಾತನಾಡಿದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೌರ್ಣಮಿಯ ದಿನದಂದು ನಮ್ಮ ಭಕ್ತರಿಂದ ವಿಶೇಷ ಮಹಾಮಸ್ತಕಾಭಿಷೇಕ ಮಾಡಿರುವುದು ವಿಶೇಷ ಗುರು ಪೌರ್ಣಮಿಯ ದಿನದಂದು ಎಲ್ಲರಿಗೂ ಒಳಿತಾಗಲಿ ಎಂದರು. ನಮ್ಮ ಕಡೆಯಿಂದ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿದ್ದೀರಿ. ಇದು ಧರ್ಮಗುರುಗಳಾಗಿ ನಿಮಗೆ ಅನುಗ್ರಹ ಮಾಡಿರ್ತೀವಿ. ಹಾಗೆ ನಮ್ಮ ಮಾನಸಿಕ ಶಿಷ್ಯರಾಗಿ ಬಹಳಷ್ಟು ಜನ ಇದ್ದೀರಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲಾ ಶಿಷ್ಯ ವರ್ಗಕ್ಕೂ ಕೂಡ ಒಂದು ಏನೇ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಬಹುಶಃ ನಾವು ಗುರುಗಳು ನಿಮಗೆಲ್ಲ ಇವತ್ತು ಹೊಗಳುತ್ತೀವಿ ಅಂತಂದ್ರೆ ಅದು ನಿಮ್ಗೆ ಒಳ್ಳೇದಕ್ಕೆ ಆಗಿರ್ತದೆ. ಬೈದೀವಿ ಅಂತಂದ್ರೆ ಅದು ನಿಮ್ಗೆ ಒಳ್ಳೇದಕ್ಕೆ ಆಗಿರ್ತದೆ. ಹುಕ್ಕೇರಿ ಹಿರೇಮಠದ ಗುರುಕುಲದ ಮುಖ್ಯೋಪಾಧ್ಯಾಯರಾದ ಸಂಪತ್ ಕುಮಾರ್ ಶಾಸ್ತ್ರಿಗಳು, ಬೆಳಗಾವಿ ನಗರದ ಚಂದ್ರಶೇಖರ ಶಾಸ್ತ್ರಿಗಳು ಹಾಗೂ ಗುರುಕುಲದ 108 ವೇದವಟುಗಳು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ರುದ್ರಪಾರಾಯಣದ ಮೂಲಕ 108 ವನಸ್ಪತಿಗಳಿಂದ ಮಸ್ತಕಾಭಿಷೇಕ ಹಾಗೂ ಪಾದಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ಪುರಸಭೆ ಸದಸ್ಯರಾದ ಮಹಾವೀರ್ ನೀಲಜಗಿ, ಹೊಳೆಮ್ಮದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಎಚ್ಎಲ್ ಪೂಜಾರಿ ಅವರು ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಆರ್ಪಿ ಚೌಗ್ಲಾ, ಹೀರಾ ಶುಗರ್ ಕಾರ್ಖಾನೆಯ ಎಂಡಿ ಕರ್ಕಿ ನಾಯಕ್, ಅಶೋಕ್ ಪಟ್ಟಣ ಶೆಟ್ಟಿ, ಸೋಮನಾಥ್ ಅಂಬೋಳಿ, ಪ್ರಭುಗೌಡ ಪಾಟೀಲ್, ಬಸವರಾಜ್ ಕಲ್ಲಟ್ಟಿ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು. ವೀರಶೈವ ಮಹಾಸಭಾ ಯುವ ಘಟಕದ ಶೀತಲ್ ಕುಮಾರ್ ಬ್ಯಾಳಿ, ಪ್ರಭು ವಂಟಮುರಿ, ಶ್ರೀಶೈಲ್ ಮಠಪತಿ ಹಾಗೂ ಶ್ರೀಮಠದ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ICB ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ಇವರ ವರದಿ.